9ನೇ ತರಗತಿಯ ತೃತೀಯ ಭಾಷಾ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ವಸಂತ ಅನ್ವ ಪದ್ಯ ಭಾಗವನ್ನು ಕೇಳಿದ್ದೀರಿ, ತಿಳಿದಿದ್ದೀರಿ, ಅರಿತಿದ್ದೀರಿ. ಎಲ್ಲ ಪ್ರಶ್ನೋತ್ತರಗಳು ಕೂಡ ಆಗಿವೆ. ಅಷ್ಟೇ ಅಲ್ಲ, ನೀವು ಬರಿತಾ ಇದ್ದೀರಿ ಕೂಡ ಅನ್ಕೊಂಡಿದ್ದೇನೆ ಅದನ್ನೆಲ್ಲವನ್ನು ಕೂಡ. ಅದೇ ರೀತಿ ಆ ಪಾಠದಲ್ಲಿ ಕೊನೆಯಲ್ಲಿ ಇರುವಂತಹ ಭಾಷಾ ಚಟುವಟಿಕೆಗಳು ಏನುಂಟು, ಆ ಸ್ವರಾಕ್ಷರಗಳಿಗೆ ವ್ಯಂಜನಾಕ್ಷರಕ್ಕೆ ಸಂಬಂಧಪಟ್ಟಂಥದ್ದು ಅದೆಲ್ಲವನ್ನು ಕೂಡ ನೀವು ಒಂದು 100 ಪುಟದ ಪುಸ್ತಕದಲ್ಲಿ ಅದನ್ನು ಬರಿತಾ ಬನ್ನಿ. ಅಲ್ಲಿ ವಿಸರ್ಗಕ್ಕೆ ಸಂಬಂಧಪಟ್ಟ ಶಬ್ದಗಳ ಕಲೆಕ್ಷನ್ ಮಾಡೋದು ಅಥವಾ ಅನುಸ್ವರ ಸಂಬಂಧಪಟ್ಟ ಅದನ್ನ ಶಬ್ದಗಳನ್ನು ಕಲೆಕ್ಷನ್ ಮಾಡುವಂಥದ್ದು ಇಂಥದ್ದೆಲ್ಲವನ್ನು ಕೂಡ ಅಲ್ಲಿ ಒಂದು 100 ಪುಟದ ಪುಸ್ತಕದಲ್ಲಿ ನಿಮ್ಮ ಚಟುವಟಿಕೆಯಾಗಿ ಅದನ್ನು ಮಾಡ್ತಾ ಬನ್ನಿ ಮಕ್ಕಳೇ. ಈಗ ಗದ್ಯ ಪಾಠದ ಕಡೆಗೆ ಗಮನ ಹರಿಸ್ತಾ ಇದ್ದೇನೆ. ಪಾಠದ ಹೆಸರು ನಾಲಗೆ, ಬರೆದವರು ಎನ್ಎಸ್ ತಾರಾನಾಥ. ಈ ಒಂದು ಪಾಠದ ಬಗ್ಗೆ ಗಮನ ಹರಿಸೋಣ. ಮೊದಲಿಗೆ ಕವಿ ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ, ಆನಂತರ ಪಾಠವನ್ನು ಮುಂದುವರಿಸ್ತೇನೆ. ನೋಡೋಣ ಕೃತಿಕಾರರ ಪರಿಚಯ. ಕವಿಗಳು ಎನ್ಎಸ್ ತಾರಾನಾಥ, ಇವರು ಮೈಸೂರಿನ ಅದರಲ್ಲಿ ಎಲ್ಲಿ ಹುಟ್ಟಿದರು, 1953ರಲ್ಲಿ ಡಾಕ್ಟರ್ ಎನ್ ಎಸ್ ತಾರಾನಾಥರು ನವೆಂಬರ್ ಅಲ್ಲಿ ಹುಟ್ಟಿದರು. ಹುಟ್ಟಿದಂತಹ ಇಸವನ್ನು ನೆನಪಿಟ್ಕೊಳ್ಳಿ, ನಾನು ನಿಮಗೆ ಮೊನ್ನೆ ಮಾಡುವಾಗಲೇ ಹೇಳಿದ್ದೆ. ಅವರ ಹುಟ್ಟಿದ ಸಮಯ ಅಥವಾ ಡೇಟ್ ಅಂತ ನೀವು ಏನು ಹೇಳ್ತೀರ ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಊರು ಇದನ್ನೆಲ್ಲ ನವೆಂಬರ್ 8, 1953ರಲ್ಲಿ ಇವರು ಹುಟ್ಟಿದರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟುವಿನ ಪರಿಷ್ಕರಣ ಯೋಜನೆಯ ಸಂಪಾದಕ ಸಮಿತಿಯ ಸದಸ್ಯರಾಗಿ, ಕನ್ನಡ ರಾಷ್ಟ್ರೀಯ ಭಾಷಾ ವರದಿ ಸಲ್ಲಿಕೆ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಶೋಧನ ಲೋಕ, ಪರಿಶೋಧನ, ಸಾಹಿತ್ಯ ಲೋಕ ಮುಂತಾದವು. ಈಗ ನಾನು ಆಗಲೇ ಹೇಳಿದಾಗ ಇವರು ಹುಟ್ಟಿದಂಥ ಸಮಯ 1953ರಲ್ಲಿ ಇವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಲೆಕ್ಚರರ್ ಆಗಿ, ಕನ್ನಡ ಪ್ರಾಧ್ಯಾಪಕರಂದರೆ ಲೆಕ್ಚರರ್ ಆಗಿ ಇಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮಾಡ್ತಾರೆ, ಸೇವೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟುವಿನ ಪರಿಷ್ಕರಣ ಯೋಜನೆ ಸಂಪಾದಕ ಸಮಿತಿ ಸದಸ್ಯರಾಗಿರ್ತಾರೆ. ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟು ಅಂದರೆ ಏನರ್ಥ, ಡಿಕ್ಷನರಿ ಅಂತ ನಾವು ಹೇಳ್ತೇವಲ್ವ, ಡಿಕ್ಷನರಿ ನಿಘಂಟು ಅಂದರೆ ಹೀಗೆ ಕನ್ನಡ ಕನ್ನಡ ಪದ, ಅದಕ್ಕೆ ಅರ್ಥ ಕನ್ನಡಕ್ಕೆ ಕನ್ನಡ ಪದ ಮತ್ತು ಇಂಗ್ಲಿಷ್ ಪದದ ಅರ್ಥ, ಹೀಗೆ ಈ ರೀತಿ ಇರುವಂಥ ಡಿಕ್ಷನರಿ ಆದ ಒಂದು ಇದನ್ನು ಅವರು ಪರಿಷ್ಕರಣ ಯೋಜನೆ ಸಂಪಾದನಾ ಅಂದರೆ ಅದರಲ್ಲಿ ಮಂಡಳಿ ಇದ್ದಿರ್ತಾರೆ, ಅಂದರೆ ಎಡಿಟೋರಿಯಲ್ ಬೋರ್ಡಲ್ಲಿ ಇದ್ದಿರ್ತಾರೆ ಸದಸ್ಯರಾಗಿ. ಕನ್ನಡ ಶಾಸ್ತ್ರೀಯ ಭಾಷಾವರಿ ಸಲ್ಲಿಕೆ ಸಮಿತಿಯ ಸದಸ್ಯರಾಗಿ, ಅಷ್ಟೇ ಅಲ್ಲ, ಶಾಸ್ತ್ರೀಯ ಭಾಷಾವರಿ ಕನ್ನಡದ ಬಗ್ಗೆ ಇರುವಂತಹ ಒಂದು ಶಾಸ್ತ್ರೀಯ ಭಾಷೆ ಹೇಗೆ ಮಾಡೋಕೆ ಅಂತ ಒಂದು ವರದಿ ಸಲ್ಲಿಕೆ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಶೋಧನ ಲೋಕ, ಪರಿಶೋಧನ, ಸಾಹಿತ್ಯ ಲೋಕ ಮುಂತಾದವು. ಹೀಗೆ ಇವರ ಪ್ರಮುಖ ಕೃತಿಗಳು ಅಂದರೆ ಪ್ರಧಾನವಾಗಿ ಬರೆದಂಥದ್ದು ಯಾವುದಂದರೆ ಶೋಧನ ಲೋಕ ಮತ್ತು ಪರಿಶೋಧನ, ಅದೇ ರೀತಿ ಸಾಹಿತ್ಯ ಲೋಕ. ಇದನ್ನೆಲ್ಲವನ್ನು ಕೂಡ ಕೃತಿಗಳನ್ನು ಇದನ್ನೆಲ್ಲ ನೀವು ಏನು ಮಾಡಬೇಕು, ಒಂದು ಪಟ್ಟಿ ಹಾಗೆ ಮಾಡ್ಕೋಬೇಕು, ಅದನ್ನು ಬರೆಯುವಾಗ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಲಿಕ್ಕೆ ಅಭ್ಯಾಸವನ್ನು ಮಾಡ್ಕೋಬೇಕು. ಶ್ರೀಯುತರಿಗೆ ನಿಮಗೆ ಇಲ್ಲಿ ಕೊಟ್ಟಂತಹ ಪಾಠದ ಹೆಸರು ನಾಲ್ ಅಂತ ನಾನು ಹೇಳಿದಲ್ವಾ, ಈ ಒಂದು ಪಾಠವನ್ನು ಎಲ್ಲಿಂದ ಆರಿಸಲಾಗಿದೆ, ಬೆಳಕಿನ ಬಳ್ಳಿ ಎಂಬ ಕೃತಿಯಿಂದ ನಾಲಗೆ ಎಂಬ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಬೆಳಕಿನ ಬಳ್ಳಿ ಅನ್ನುವ ಒಂದು ಪ್ರಧಾನವಾದಂತಹ ಒಂದು ಕೃತಿ, ಬೆಳಕಿನ ಬಳ್ಳಿ, ಈ ಒಂದು ಕೃತಿಯಿಂದ ಈ ಒಂದು ಪಾಠವನ್ನು ನಾಲಗೆ ಅನ್ನುವ ಪಾಠವನ್ನು ಆರಿಸಲಾಗಿದೆ. ನೆನ್ಪಿಟ್ಕೊಳ್ಳಿದನ್ನೆಲ್ಲ. ಈಗ ನಾವು ನಾಲಗೆ ಅನ್ನುವ ಪಾಠದ ಕಡೆಗೆ ಪಾಠ ಪ್ರವೇಶ ಮಾಡೋಣ. ನಾಲಗೆ ಅನ್ನೋದು ಎಲ್ಲರಿಗೂ ಇರುವಂತಹದ್ದು ಗೊತ್ತಿದೆ ಅಲ್ವಾ, ಪಂಚೇಂದ್ರಿಯಗಳಲ್ಲಿ ಒಂದು. ಪಂಚೇಂದ್ರಿಯಗಳಂದ್ರೆ ಗೊತ್ತುಂಟಲ್ಲ ನಿಮಗೆ, ಪಂಚೇಂದ್ರಿಯಗಳಂದ್ರೆ ಯಾವುವು ಹೇಳ್ತಾ ಬರ್ಬೋದಾ, ಪಂಚೇಂದ್ರಿಯಗಳು ಯಾವು ಅಂತ ಹೇಳಿ ನಾನು ಹೇಳ್ತಾ ಇದ್ದಾಗ ಬರಿತಾ ಇದ್ದಾಗಲೇ. ಮೊದಲಿಗೆ ನಾವು ಹೇಳ್ತೇವೆ ಕಿವಿ ಅಂತ ಹೇಳ್ತೇವೆ ಅಲ್ವಾ, ಆನಂತರ ಮೂಗು ಅಂತ ಹೇಳಿ ಹೇಳ್ತೇವೆ, ಆನಂತರ ನಾಲಗೆ ಅಂತೇಳಿ ಹೇಳ್ತೇವೆ, ಆನಂತರ ಕಣ್ಣು ಅಂತ ಹೇಳ್ತೇವೆ, ಆನಂತರ ಕೊನೆಯದಾಗಿ ಚರ್ಮ. ಹೀಗೆ ಇದನ್ನು ಒಟ್ಟು ಸೇರಿ ಏನು ಹೇಳ್ತೇವೆ, ಪಂಚ. ಪಂಚ ಅಂದರೆ ಎಷ್ಟು, 5. ಕಿವಿ, ಮೂಗು, ನಾಲಗೆ, ಕಣ್ಣು, ಚರ್ಮ, ಈ ಒಂದು ಒಟ್ಟುಗೂಡಿಕೆಯಿಂದ ಮನುಷ್ಯನ ಅವಯವಗಳು ಆಗಿರುವಂತಹದ್ದು. ಮನುಷ್ಯನಿಗೆ ಎಲುಬು, ಮಾಂಸ, ರಕ್ತ ಎಲ್ಲ ಇದ್ದ ಹಾಗೆ ಹೊರಭಾಗದಲ್ಲಿ ಏನಿದ್ದಿರಬೇಕು, ಈ ಒಂದು ಅಂಗಗಳಿದ್ದರೆ ಮಾತ್ರ ಪರಿಪೂರ್ಣನಾಗಿ ಕಾಣ್ತಾನೆ, ನೋಡಲಿಕ್ಕೆ ಸುಂದರನಾಗಿ ಕೂಡ ಕಾಣ್ತಾನೆ. ಹಾಗಾಗಿ ಮನುಷ್ಯ ಅಂತ ಆದವನಿಗೆ ಇವೆಲ್ಲವೂ ಕೂಡ ಪ್ರಧಾನ. ನಾವು ಅಂದ್ಕೊಳ್ಬೋದು ಕಿವಿಲ್ ತೊಂದರೆ ಇಲ್ಲ, ಕಣ್ಣಿಲ್ಲದ ತೊಂದರೆ ಇಲ್ಲ ಅಂತೇಳಿ, ಆದರೆ ಎಲ್ಲವೂ ಕೂಡ ಮನುಷ್ಯನಾದವನಿಗೆ ಏನಾಗಿದೆ, ಪ್ರಧಾನವಾಗಿದೆ. ಕಿವಿಯು ಬೇಕು, ಮೂಗು ಬೇಕು, ನಾಲಿಗೆ ಬೇಕು, ಕಣ್ಣು ಬೇಕು,
ಉಚ್ಚರ್ಮ ಬೇಕು ಅಲ್ವಾ ಈಗ ನಾವು ಪಂಚೇಂದ್ರಿಯ ಒಂದಾದಂತ ನಾಲಗೆಯ ಬಗ್ಗೆಗ ಹೇಳ್ತಾ ಇದ್ದೇವೆ ಕಿವಿ ಯಾವುದಕ್ಕೆ ಬೇಕು ಕೇಳಿಸಿಕೊಳ್ಳಕ್ಕೆ ಬೇಕು ಕಿವಿಗಳೇ ಸ್ಟಿವೆ ಎರಡು ಇವೆ ಮೂಗು ಯಾವುದಕ್ಕೆ ಬೇಕು ಆಘ್ರಾಣಿಸಲಿಕ್ಕೆ ಪರಿಮಳ ವಾಸನೆ ಅಂತ ನಾವು ಹೇಳ್ತೇವಲ್ಲ ಇದನ್ನೆಲ್ಲ ನೋಡಲಿಕ್ಕೆ ಬೇಕು ಉಸಿರಾಡಲಿಕ್ಕೆ ಬೇಕು ಗಾಳಿಯನ್ನ ಅಲ್ವಾ ಮನುಷ್ಯ ಜೀವಿಸಬೇಕಾದ್ರೆ ಏನು ಬೇಕು ಆಕ್ಸಿಜನ್ ಆಮ್ಲಜನಕ ಬೇಕು ಅದರಿಂದ ನಮಗೆ ಸಿಗ್ತದೆ ಮೂಗಿನ ಹೊಳ್ಳೆಗಳು ನಾವು ಅದನ್ನ ಅದ್ ಮಾಡ್ತೇವೆ ಆಘ್ರಾಣಿಸ್ತೇವೆ ಅದನ್ನ ಆಮ್ಲಜನಕ ತಗೊಳ್ತೇವೆ ಹೀಗೆ ಮೂಗು ಇರುವಂತದ್ದು ಹೊಳ್ಳೆ ಎರಡು ಹೊಳ್ಳೆಗಳು ನಾಲಿಗೆ ಇರುವಂತದ್ದು ಒಂದೇ ಕಣ್ಣು ಇರುವಂತದ್ದು ಎರಡು ಚರ್ಮ ಸರ್ವೇವಕ ಕಣ್ಣಿನಿಂದ ನಾವು ಏನು ಮಾಡ್ತೇವೆ ಕಣ್ಣಿನಿಂದ ನಾವು ನೋಡ್ತೇವೆ ಅಲ್ವಾ ಓದಲಿಕ್ಕೆ ಬರೀಲಿಕ್ಕೆ ಅಥವಾ ಇನ್ನೊಬ್ಬರನ್ನ ದೃಶ್ಯವನ್ನ ಕಾಣಲಿಕ್ಕೆ ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಎಲ್ಲ ಕೂಡ ಆಗುವಂಥದ್ದು ಕಣ್ಣಿನಿಂದ ನಾಲಿಗೆ ಯಾವುದಕ್ಕೆ ಈಗ ನಾನೇನು ಮಾಡ್ತಿದ್ದೆ ನಾಲಿಗೆಯಿಂದ ಮಾತಾಡ್ತಾ ಇದ್ದೇನೆ ಅಲ್ವಾ ಒಂದನೇದಾಗಿ ನಾವು ಪ್ರಧಾನವಾಗಿ ಮಾಡುವಂಥದ್ದು ನಾಲಿಗೆ ಮಗು ಹುಟ್ಟಿದ ಕೂಡಲೇ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಕೊನೆ ಸ್ವಲ್ಪ ನಿಧಾನಕ್ಕೆ ನಿಧಾನವಾಗಿ ಅಮ್ಮನ ಮೂಲಕ ಏನು ಮಾಡ್ತದೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಹೀಗೆ ನಾಲಿಗೆ ಅಷ್ಟೆಲ್ಲ ಆ ನಾಲಿಗೆ ಆಗಲೇ ಪ್ರಾರಂಭ ಶಿಶುವಾಗಿರಲಿಕ್ಕೆ ಪ್ರಾರಂಭ ಮಾಡ್ತದೆ ಏನನ್ನ ಹಾಲನ್ನು ರುಚಿ ನೋಡುವಂಥದ್ದು ಅಲ್ವಾ ಸವಿಯುವಂಥದ್ದು ಹೀಗೆ ಸವಿಯುವಂಥದ್ದನ್ನು ಕೂಡ ಯಾವುದು ಮಾಡ್ತದೆ ನಾಲಿಗೆ ಮಾಡ್ತದೆ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ದೊಡ್ಡದಾಗ್ತದೆ ಆ ಮಗು ದೊಡ್ಡದಾಗ ಏನು ಮಾಡ್ತದೆ ಮಾತನಾಡಲಿಕ್ಕೆ ಪ್ರಾರಂಭ ಎಲ್ಲಿಂದ ಆಗ್ತದೆ ನಾಲಿಗೆಯಿಂದ ಆಗ್ತದೆ ಹೀಗೆ ಮಾತನಾಡುವುದು ಮತ್ತು ರುಚಿಯನ್ನು ನೋಡುವುದು ಎರಡು ವಿಧದ ಕೆಲಸವನ್ನು ಇದು ಮಾಡ್ತದೆ ನೆನಪಿಟ್ಕೊಳ್ಳಿ ಒಂದು ಮಾತನಾಡುವಂಥದ್ದು ಮತ್ತೊಂದು ರುಚಿಯನ್ನು ನೋಡುವಂಥದ್ದು ಹೀಗೆ ಈ ರೀತಿಯಾದಂತಹ ಇದನ್ನು ಮಾಡುವಂಥದ್ದು ಇದು ಆದರೆ ಒಂದೇ ಮಾಡುವಂಥದ್ದು ಮಾತ್ರ ಒಂದೇ ಕಣ್ಣುಗಳು ಎರಡು ಹೇಳಿದೆ ಚರ್ಮ ಸರ್ವವ್ಯಾಪಕ ನಮ್ಮ ಇಡೀ ಶರೀರದಲ್ಲಿ ಅದೇನಾಗಿದೆ ವ್ಯಾಪಿಸಿಕೊಂಡಿದೆ ಅಲ್ವಾ ಆ ಚರ್ಮ ಏನು ಮಾಡ್ತದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಬಿಸಿಯು ತಂಪು ಈ ರೀತಿಯಾದಂಥ ಅನುಭವವನ್ನು ಪಡ್ಕೊಳ್ತದೆ ಅಲ್ವಾ ಹೀಗೆ ನಮಗೇನಾದರೂ ಒಂದು ತಾಗಿದರೆ ನಾವು ಅದು ತಂಪು ಅಥವಾ ಬಿಸಿ ಅಂತ ನಾವು ಅರಿತುಕೊಳ್ತೇವೆ ಅದು ಎಲ್ಲೇ ಆಗಿದ್ದಿರ್ಬೋದು ಆ ಚರ್ಮದಲ್ಲಿ ಸರ್ವವ್ಯಾಪಕ ಶರೀರದಲ್ಲಿರೋದ್ರಿಂದಾಗಿ ಆಗಿರೋದ್ರಿಂದ ಈ ಚರ್ಮ ಅನ್ನೋದು ಒಂದಾಗಿರೋ ಸರ್ವವ್ಯಾಪಕ ಇದು ಏನು ಬಿಸಿ ಅಥವಾ ತಂಪನ್ನು ಗ್ರಹಿಸ್ತದೆ ಹೀಗೆ ಇದೆಲ್ಲ ಹೇಗೆ ಗ್ರಹಣ ಆಗ್ತದೆ ನಮ್ಮ ಅದರಲ್ಲಿ ಮೆದುಳಿನ ಮೂಲಕ ಗೊತ್ತಾಗುವಂಥದ್ದು ಇದು ಸರಿಯಾದುದೋ ಅಲ್ವೋ ಅಂತ ಹೇಳಿ ಈಗ ಉದಾಹರಣೆ ಕಿವಿಯ ಮೂಲಕ ನಮಗೆ ನಾವು ಶಬ್ದವನ್ನು ಕೇಳ್ತೇವಲ್ಲ ಕರ್ಕಶವು ಕೇಳ್ತೇವೆ ಸುಂದರ ಸಂಗೀತವನ್ನು ಕೂಡ ಕೇಳ್ತೇವೆ ಇದೆಲ್ಲ ಯಾವುದರ ಮೂಲಕ ಗ್ರಹಣ ಆಗ್ತದೆ ನಮ್ಮ ಒಂದು ಜ್ಞಾನದ ಮೂಲಕ ಮೆದುಳಿನ ಮೂಲಕ ಗೊತ್ತಾಗುವಂಥದ್ದು ಅದು ಕಿವಿ ಅಂತ ಕೇಳಿಸದಿದ್ದಿರ್ಬೋದು ಮೂಗಿನ ಆಗ್ರಹಿಸದಿದ್ದಿರ್ಬೋದು ನಾಲಿಗೆ ಮಾತನಾಡದಿದ್ದಿರ್ಬೋದು ಕಣ್ಣು ನೋಡುತ್ತಿದ್ದಿರ್ಬೋದು ಅಥವಾ ಚರ್ಮ ಅನುಭವಿಸುತ್ತಿರ್ಬೋದು ಇದೆಲ್ಲವೂ ಕೂಡ ನಮಗೆ ಪಂಚೇಂದ್ರಿಯಗಳ ಜ್ಞಾನದ ಅನುಭವ ಆಗುವುದು ಈ ಜ್ಞಾನದ ಮೂಲಕ ನಮ್ಮಲ್ಲಿ ಇರುವಂಥ ಮೆದುಳಿನ ಮೂಲಕ ಅದು ಎಲ್ಲ ಹೋಯ್ತದೆ ಅದರ ಮೂಲಕ ನಮಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಹೀಗೆ ಪಂಚೇಂದ್ರಿಯಗಳು ಮನುಷ್ಯನಿಗೆ ಬಹಳ ಪ್ರಧಾನವಾದ ಅಂಗಗಳು ಆಗಿವೆ ಉಳಿದದ್ದು ಕೂಡ ಅತಿ ಅಗತ್ಯವೇ ಆದರೆ ಈ ಪಂಚೇಂದ್ರಿಯಗಳು ಬಹಳ ಒಂದು ತಮ್ಮ ಉದಾಹರಣ ಶಕ್ತಿಯನ್ನು ಪ್ರದರ್ಶಿಸಿದೆ ಮನುಷ್ಯನ ಜೀವನದಲ್ಲಿ ಈಗ ಅಂತಹ ಒಂದು ಪ್ರಧಾನವಾದ ನಾಲಗೆಯ ಬಗ್ಗೆ ಒಂದೀಗ ನಾವು ಅರಿತುಕೊಳ್ಳೋಣ ಮೊದಲಿಗೆ ಹೇಳ್ತಾರೆ ಪಾಠ ಪ್ರವೇಶದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಅನುಭವ ವಿಚಾರ ಭಾವನೆಗಳನ್ನು ಮತ್ತೊಬ್ಬರಿಗೆ ತಿಳಿಸಲು ಬಳಸುವ ಶಾಬ್ದಿಕ ಮಾಧ್ಯಮಕ್ಕೆ ಭಾಷೆ ಎಂದು ಕರೆಯುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಬಳಸುವ ಭಾಷೆಯು ಅವನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿಯನ್ನು ತಿಳಿಸುತ್ತದೆ ಪದ ಹಾಗೂ ವಾಕ್ಯಗಳು ಭಾಷೆಯ ಅವಿಭಾಜ್ಯ ಅಂಗವಾಗಿರುತ್ತವೆ ನಾವು ಮಾತನಾಡುವಾಗ ನಾಲಿಗೆಯು ಪ್ರಮುಖವಾದ ಕಾರ್ಯನಿರ್ವಹಿಸುತ್ತದೆ ಪಂಚೇಂದ್ರಿಯಗಳಲ್ಲಿ ಒಂದಾದ ನಾಲಿಗೆಯ ಕೆಲಸ ಮತ್ತು ಸ್ಥಾನಮಾನವನ್ನು ಈ ಪಾಠದಲ್ಲಿ ವರ್ಣಿಸಲಾಗಿದೆ ಈಗ ಒಬ್ಬ ವ್ಯಕ್ತಿ ಮನುಷ್ಯನಾದವನು ತನ್ನ ಅನುಭವ ವಿಚಾರ ಭಾವನೆಗಳನ್ನು ಮತ್ತೊಬ್ಬರಿಗೆ ತಿಳಿಸಲು ಬಳಸುವ ಶಾಬ್ದಿಕ ಮಾಧ್ಯಮಕ್ಕೆ ಏನು ಹೇಳ್ತಾರೆ ಭಾಷೆ ಅಂತ ಹೇಳ್ತಾರೆ ನನಗೆ ಪಾಠದ ಮೊದಲಿಗೆ ಹೇಳಿದ ಒಂದು ಬಾರಿ ಅಲ್ವಾ ಭಾಷೆ ಅಂದ್ರೆ ಏನು ಅಂತ ಹೇಳಿ ಅಲ್ವಾ ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡಲು ನಮಗೇನು ಬೇಕು ಭಾಷೆ ಅನ್ನೋದು ಅತಿ ಅಗತ್ಯ ಅಲ್ವಾ ಭಾಷೆ ಅನ್ನೋದು ಸಂವಹನ ಕ್ರಿಯೆ ಮಾಡುವಂಥದ್ದು ಇನ್ನೊಬ್ಬರ ಜೊತೆಗೆ ಏನು ಮಾಡುವಂಥದ್ದು ಸಂವಹನ ಮೀಡಿಯಾ ಅಂತ ನೀವು ಹೇಳ್ತೀರಿ ಅಲ್ವಾ ಹಾಗೆ ಆ ರೀತಿಯಾಗಿ ಸಂವಹನ ಮಾಡುವಂತಹದ್ದು ಹೀಗೆ ತನ್ನ ಅನುಭವವನ್ನು ಹೇಳ್ಬೋದು ತನಗೆ ಆದ ಅನುಭವಗಳು ಎಕ್ಸ್ಪೀರಿಯನ್ಸ್ ವಿಚಾರಧಾರೆಗಳಿದ್ದಿರ್ಬೋದು ಭಾವನೆಗಳು ಆ ಒಂದು ಫೀಲಿಂಗ್ಸ್ ಇದ್ದಿರ್ಬೋದು ಇದೆಲ್ಲವನ್ನು ಕೂಡ ಮತ್ತೊಬ್ಬರಿಗೆ ತನ್ನ ಎದುರಲ್ಲಿರುವಂಥ ವ್ಯಕ್ತಿಗೆ ತಿಳಿಸಲು ಶಾಬ್ದಿಕ ಒಂದು ಶಬ್ದಗಳು ವರ್ಡ್ ಒಂದು ಮಾಧ್ಯಮವೇ ನಾವು ಹೇಳ್ತೇವೆ ಭಾಷೆ ಲ್ಯಾಂಗ್ವೇಜ್ ಅಂತ ನಾವು ಅದನ್ನು ಹೇಳ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯು ಬಳಸುವ ಭಾಷೆ ಪ್ರತಿಯೊಬ್ಬನ ಅವನಿಗೆ ಆದ ಅವನದೇ ಆದಂತಹ ಭಾಷೆ ಇದೆ ನಮ್ಮ ಭಾರತದಲ್ಲಂತೂ ಬಹಳಷ್ಟು ಭಾಷೆ ನೀವು ಕಂಡುಕೊಳ್ತೀರಿ ಅಂತಹ ಭಾಷೆಗಳು ಪ್ರತಿಯೊಬ್ಬನಿಗೆ ಅವನದೇ ಆದಂತಹ ಭಾಷೆ ಇದ್ದಿರ್ತದೆ ಹೀಗೆ ಅವನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ತಿಳಿಸುತ್ತದೆ ಅವನು ವ್ಯಕ್ತಿತ್ವ ಅಂದ್ರೆ ಏನು ಪರ್ಸನಾಲಿಟಿ ನೀವು ಹೇಳ್ತಿರಲ್ಲ ಹಾಗೆ ಅದೇ ರೀತಿ ಸಂಸ್ಕೃತಿ ಅಂದ್ರೆ ಏನು ಕಲ್ಚರ್ ಅಂತ ಹೇಳಿರ್ತದೆ ಈ ರೀತಿಯಾಗಿ ಅವನು ಪರ್ಸನಾಲಿಟಿ ಮತ್ತು ಕಲ್ಚರ್ ಅನ್ನು ಅವನು ಮಾತನಾಡಿದ ಭಾಷೆ ತಿಳಿಸಿದೆ ಅವನು ಯಾವ ರೀತಿ ಮಾತನಾಡ್ತಾನೆ ಮಧುರವಾಗಿ ಮಾತನಾಡ್ತಾನೋ ಇನ್ನೊಬ್ಬರಿಗೆ ಹಿತವಾಗಿ ಮಾತನಾಡ್ತಾನೋ ಇನ್ನೊಬ್ಬರಿಗೆ ನೋವಾಗದಿದ್ದಾಗ ಮಾತಾಡ್ತಾನೋ ಅಥವಾ ಗಟ್ಟಿಯಾಗಿ ಮಾತಾಡ್ತಾನೋ ಹೀಗೆ ಪ್ರತಿಯೊಂದು ಕೂಡ ನಮಗೆ ಅವನ ಇದರ ಮಾತಿನ ಮೂಲಕ ಗೊತ್ತಾಗ್ತದೆ ಹಾಗೆ ಅವನ ವ್ಯಕ್ತಿತ್ವ ಪರ್ಸನಾಲಿಟಿ ಹೇಗೆ ಅಥವಾ ಸಂಸ್ಕೃತಿ ಹೇಗೆ ಅವನು ಒಳ್ಳೆಯವನೋ ಸಜ್ಜನನೋ ದುರ್ಜನನೋ ಅನ್ನೋದು ಕೂಡ ಅವನ ಮಾತಿನ ಮೂಲಕವೇ ನಮಗೆ ಗೊತ್ತಾಗುವಂಥದ್ದು ಹೀಗೆ ಸಂಸ್ಕೃತಿಯನ್ನು ಯಾವ ತಿಳಿಸಿದೆ ಈ ಭಾಷೆ ಅನ್ನೋದು ಮಾತನಾಡಿದ ಭಾಷೆ ಆಡು ಭಾಷೆ ನಮಗೆ ತಿಳಿಸುವಂತಹದ್ದು
ಪದ ಹಾಗೂ ವಾಕ್ಯಗಳು ಭಾಷಾ ವಿಭಾಜಂಗವಾಗಿರುತ್ತವೆ. ಭಾಷೆ ಅಂದ್ರೆ ಹೇಗೆ ಹುಡುತ್ತದೆ? ಸುಮ್ಮನೆ ಒಮ್ಮೆಲೆ ಭಾಷೆ ಆಯ್ತಾ? ಇಲ್ಲ, ಅಲ್ಲಿ ಮೊದಲಿಗೆ ಅಕ್ಷರಗಳಿರ್ತವೆ, ಅಕ್ಷರ ಸಮೂಹ ಪದ ಆಗ್ತದೆ, ಪದಗಳ ಸಮೂಹ ವಾಕ್ಯ ಆಗ್ತದೆ. ಇದೇ ವಾಕ್ಯಗಳ ಸಮೂಹ ಏನಾಗ್ತದೆ? ಭಾಷೆ ಅಂತ ಹೇಳಿ ಆಗ್ತದೆ. ಆ ಒಂದು ಲ್ಯಾಂಗ್ವೇಜ್ ಅನ್ನು ಉತ್ಪತ್ತಿ ಆಗುವುದೇ ಈ ರೀತಿಯಾಗಿ ಅಕ್ಷರ ಪದ ವಾಕ್ಯ ಇದರ ಜೋಡಣೆಗಳು ನಾವು ಅದಾಗಿ ನಾವು ಭಾಷೆಯನ್ನು ಆಡ್ತೀವಿ ಇನ್ನೊಬ್ಬರ ಜೊತೆಗೆ ಅಲ್ವಾ. ಹೀಗೆ ಪದ ಹಾಗೂ ವಾಕ್ಯಗಳು ಭಾಷೆ ಅವಿಭಾಜ್ಯ ಅಂಗವಾಗಿರುತ್ತದೆ. ಅದೇ ಅದರದ್ದು ಭಾಷೆ ಅವಿಭಾಜ್ಯ ಅಂಗವಾಗಿರುವಂಥದ್ದು, ಅದರದ್ದೇ ಆಗಿರುವಂಥದ್ದು. ನಾವು ಮಾತನಾಡುವಾಗ ನಾಲಿಗೆ ಪ್ರಮುಖವಾದ ಕಾರ್ಯನಿರ್ವಹಿಸಿದೆ. ಮಾತನಾಡುವಾಗ ನಾಲಿಗೆ ಪ್ರಧಾನ ಪ್ರಮುಖವಾದ ಪಾತ್ರ ವಹಿಸುವಂಥದ್ದಾಗಿದೆ. ಅದರ ಮೂಲಕವೇ ಬರುವಂಥದ್ದು ಮಾತು ಅಲ್ವಾ. ಹಾಗಾಗಿ ಅದು ಪ್ರಧಾನದ ಅಂಗ. ನಮಗೆ ಕೈ ಭಾಷೆ ಮೂಲಕ, ಮೂಕ ಭಾಷೆ ಮೂಲಕ ಮಾಡ್ಬೋದು, ಕಣ್ಣಿನ ಭಾಷೆ ಮೂಲಕ ಹೇಳ್ಬೋದು ಏನಾದರೂ, ಆದರೂ ಕೂಡ ಬೇಗನೆ ನಮಗೆ ಇನ್ನೊಬ್ಬರ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗೋದ್ರ ಮೂಲಕ, ನಾಲಿಗೆ ಮೂಲಕ, ನಾಲಿಗೆ ಆಡೋದು ಭಾಷೆಯ ಮೂಲಕ. ಹಾಗಾಗಿ ಇದು ಪ್ರಧಾನದ ಅಂಗ ಅಂತ ಹೇಳಿ ಕವಿಗಳು ಹೇಳ್ತಾ ಇದ್ದಾರೆ. ಹೀಗೆ ಪ್ರಮುಖವಾದ ಕಾರ್ಯ ನಿರ್ವಹಿಸುವಂಥದ್ದು ನಾಲಿಗೆ ಆಗಿದೆ. ಪಂಚೇಂದ್ರಗಳಲ್ಲಿ ಒಂದಾದ ನಾಲಿಗೆಯ ಕೆಲಸ ಮತ್ತು ಸ್ಥಾನಮಾನವನ್ನು ಈ ಪಾಠದಲ್ಲಿ ಚರ್ಚಿಸಲಾಗಿದೆ. ಹೀಗೆ ಈ ಪಂಚೇಂದ್ರಗಳಲ್ಲಿ ಒಂದಾದ ನಾಲಿಗೆಯ ಸ್ಥಾನಮಾನ ಹೇಗೆ, ಅದರದ್ದು ಸ್ಟೇಟಸ್ ಹೇಗೆ, ಅಥವಾ ಅದರದ್ದು ಕೆಲಸ ಏನು, ಏನದು ವರ್ಕ್ ಮಾಡ್ತದೆ, ಇದೆಲ್ಲವನ್ನು ಕೂಡ ಈ ಪಾಠದಲ್ಲಿ ಕವಿಗಳು ಒಂದು ರೀತಿ ಹಾಸ್ಯಭರಿತವಾಗಿ ಕೂಡ ಹೇಳಿದ್ದಾರೆ. ಕೇಳಿಗೆ ಸಂತೋಷ ಆಗ್ತದೆ ಪದಗಳವರು ಜೋಡಣೆ ಮಾಡಿದ ಭಾಷಾ ಶೈಲಿ. ಹೀಗೆ ಇದರ ಮೂಲಕ ನಾಲಿಗೆ ಏನನ್ನು ನಿರ್ವಹಿಸ್ತದೆ, ಏನು ಮಾಡಿದ್ರೆ ಏನಾಗ್ಬೋದು, ಯಾವ ರೀತಿ ಕಂಟ್ರೋಲ್ ಇಟ್ಕೊಳ್ಬೇಕು ನಾಲಿಗೆಯನ್ನು, ಇದೆಲ್ಲವನ್ನು ಕೂಡ ತಮ್ಮ ಸುಂದರವಾದಂತಹ ಭಾಷಾ ಶೈಲಿಯ ಮೂಲಕ ಈ ಎನ್ ಎಸ್ ತಾರಾನಾಥರವರು ಈ ಒಂದು ಬೆಳಕಿನ ಬಳ್ಳಿ ಎನ್ನುವ ಕೃತಿಯಲ್ಲಿ ನಾಲಿಗೆ ಎನ್ನುವ ಭಾಗದ ಮೂಲಕ, ಪಠ್ಯ ಭಾಗದ ಮೂಲಕ ಇಲ್ಲಿ ನಮಗೆ ನಿರೂಪಿಸಿದ್ದಾರೆ. ಪಾಠವನ್ನು ನೋಡೋಣ ಈಗ. ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ, ಮನುಷ್ಯನ ಐದು ಇಂದ್ರಿಯಗಳು. ಕಣ್ಣು ನೋಡುತ್ತದೆ, ಕಿವಿ ಆಲಿಸುತ್ತದೆ, ಮೂಗು ಆಘ್ರಾಣಿಸುತ್ತದೆ, ಚರ್ಮ ವಸ್ತುವಿನ ಕೋಮಲತೆಯನ್ನು ಅರಿಯುತ್ತದೆ, ನಾಲಿಗೆ ರುಚಿ ತಿಳಿಸುತ್ತದೆ. ಕಣ್ಣುಗಳು ಎರಡು ನೋಟ ಒಂದು, ನೋಟ ಒಂದು. ಕಣ್ಣುಗಳು ಎರಡು ನೋಟ ಒಂದು. ಕಿವಿಗಳು ಎರಡು ಶಬ್ದ ಒಂದು. ಮೂಗಿನ ಹೊಳ್ಳೆಗಳು ಎರಡು ವಾಸನೆ ಒಂದು. ಚರ್ಮ ಬಹುವ್ಯಾಪಿಯಾಗದು ಸ್ಪರ್ಶ ಒಂದು. ಆದರೆ ನಾಲಿಗೆ, ನಾಲಿಗೆ ಹೀಗೆ ಅಲ್ಲ, ಅದು ಒಂದೇ, ಅದರ ಕೆಲಸ ಮಾತ್ರ ಎರಡು. ಈಗ ಉಳಿದದೆಲ್ಲವೂ ಕೂಡ ಕೆಲಸ ಒಂದಾದರೆ ನಾಲಿಗೆದ ಕೆಲಸ ಮಾತ್ರ ಎರಡು ಅಂತೇಳಿ ಹೇಳ್ತಾರೆ. ನೋಡೋಣ ಏನಂತ ಹೇಳಿ. ಈಗ ಹೇಳ್ತಾರೆ ಪಂಚೇಂದ್ರಗಳಲ್ಲಿ ಯಾವು ಅಂತ ಹೇಳಿ, ಒಂದು ಮಾರ್ಗ ಪ್ರಶ್ನೆ ಆಗಿ ಬಿಟ್ಟು ನೋಡ್ಕೊಳ್ಳಿ. ಯಾವುದಿಲ್ಲ ಗೊತ್ತಿರ್ಬೇಕು ನಿಮಗೆ, ನಿಮಗೆ ಗೊತ್ತಿ, ನಿಮ್ಮಲ್ಲಿರುವಂಥದ್ದೇ ಅಂಗಗಳಿದು, ಹಾಗಾಗಿ ಅದನ್ನು ಮರೀಲಿಕ್ಕಿಲ್ಲ. ಯಾವುದು ನಿಮ್ಮಲ್ಲಿರುವಂಥ ಅಂಗಗಳು ಪಂಚೇಂದ್ರಗಳು ಯಾವು ಅಂತ ಹೇಳಿ ಕೇಳಿದರೆ ಗೊತ್ತಿರಲೇಬೇಕು. ಕಿವಿ, ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ, ಮನುಷ್ಯನ ಐದು ಇಂದ್ರಿಯಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನುಷ್ಯನ ಐದು ಇಂದ್ರಿಯಗಳು. ಕಣ್ಣು ಏನು ಮಾಡ್ತದೆ? ನೋಡುತ್ತದೆ. ಕಣ್ಣು ಏನು ಮಾಡ್ತದೆ? ನೋಡುವಂತಹ ಕ್ರಿಯೆಯನ್ನು ಮಾಡ್ತದೆ. ನೋಟ ಅಂತ ನಾವು ಅದಕ್ಕೆ ಹೇಳ್ತೀವಿ. ಕಣ್ಣು ನೋಡುತ್ತದೆ. ಕಿವಿ ಏನು ಮಾಡ್ತದೆ? ಆಲಿಸುತ್ತದೆ. ಕೇಳಿಸಿಕೊಳ್ಳೋದು, ಆಲಿಸುವುದು ಅಂದ್ರೆ ಏನು? ಕೇಳಿಸಿಕೊಳ್ಳೋದು ಅಂತ ಹೇಳಿ ಅರ್ಥ. ಮೂಗು ಏನು ಮಾಡ್ತದೆ? ಆಘ್ರಾಣಿಸುತ್ತದೆ. ವಾಸನೆ, ಸ್ಮೆಲ್ ಅಂತ ಹೇಳ್ತಿರಲ್ಲ, ಸ್ಮೆಲ್, ಆಘ್ರಾಣ ಮಾಡುವಂಥದ್ದು, ಸ್ಮೆಲ್ ನೋಡೋದು. ಅಂದರೆ ಅಲ್ಲಿ ನೀವು ವಾಸನೆ ಅಂದ ಕೂಡಲೇ ಏನು ಮಾಡ್ತೀರಿ? ಕೆಟ್ಟ ಸ್ಮೆಲ್ ಅಂತ ಅಂದ್ಕೊಳ್ತೀರಿ. ನಿಜವಾಗಿ ವಾಸನ ಅಂದರೆ ಅರ್ಥ, ಸಂಸ್ಕೃತ ಪದ ಇದು. ಇದೇನರ್ಥ ಅಂದರೆ ನಾವು ಒಂದು ಯಾವುದೇ ಒಂದು ಪರಿಮಳವನ್ನು ಅಥವಾ ಅದನ್ನು ನೋಡುವಂಥದ್ದು ಅಂತೀರಿ, ಅದು ಬರುವಂತಹ ಘಾಟು ಅಂತ ಹೇಳ್ತೀರಿ, ಅದನ್ನು ಆಘ್ರಾಣಿಸೋದು, ಅದಕ್ಕೆ ವಾಸನ ಅಂತ ಹೇಳೋದು. ಅಲ್ಲಿ ಒಳ್ಳೆಯಾದ ಪರಿಮಳದಿರ್ಬೋದು ಅಥವಾ ಕೆಟ್ಟದ ಪರಿಮಳ, ಇದನ್ನೇ ಆಘ್ರಾಣಿಸೋದು ನಾವು ಹೇಳ್ತೀವಿ. ಹೀಗೆ ಮೂಗು ಆಘ್ರಾಣಿಸುತ್ತದೆ. ಚರ್ಮ ವಸ್ತುವಿನ ಕೋಮಲತೆ ಅರಿಯುತ್ತದೆ. ಚರ್ಮ ಅನ್ನೋದು ಏನು ಮಾಡ್ತದೆ? ಕೋಮಲತೆ, ಸಾಫ್ಟು, ಅದು ಹೇಗೆ ಮೃದು ಅಂತ ಹೇಳಿ ಅದನ್ನು ಕೋಮಲತೆ ಅರಿಯುತ್ತದೆ. ಹೇಗೆ ಅಥವಾ ಗಟ್ಟಿ ಉಂಟು, ಹಾರ್ಡ್ ಉಂಟು, ಹೀಗಿಂಥದ್ದೆಲ್ಲ ಗೊತ್ತಾಗುವಂಥದ್ದು ಯಾವುದರ ಮೂಲಕ? ಚರ್ಮದ ಮೂಲಕ ಈ ಕೋಮಲತೆಯನ್ನು ಅರಿಯುತ್ತದೆ. ನಾಲಿಗೆ ರುಚಿ ತಿಳಿಸುತ್ತದೆ. ನಾಲಿಗೆ ಅನ್ನೋದು ಏನು ಮಾಡ್ತದೆ? ನಾಲಿಗೆ ರುಚಿಯನ್ನು, ಮನೇಲಿ ಅಮ್ಮ ಮಾಡೋದು ಏನು ಪದಾರ್ಥ ಇದ್ದಿರ್ಬೋದು, ಅದರ ರುಚಿ ನಮಗೆ ಗೊತ್ತಾಗ್ತದೆ. ಯಾವುದರ ಮೂಲಕ? ನಾಲಿಗೆ ಮೂಲಕ ನಮಗೆ ಗೊತ್ತಾಗುವಂಥದ್ದು, ನಾಲಿಗೆ ತಿಳಿಸುತ್ತದೆ. ಕಣ್ಣುಗಳು ಎರಡು, ಈಗ ಹೇಳ್ತಾರೆ ಕಣ್ಣುಗಳಿರುತ್ತದೆ ಎರಡು, ನಾನಾಗಲೇ ಹೇಳಿದೆ ಕಣ್ಣುಗಳಿರುವಂಥದ್ದು ಎರಡು, ನೋಟ ಒಂದು. ಈಗ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೇನೆ ಅಲ್ವಾ. ಈಗ ನೋಟ ಮಾತ್ರ ಒಂದೇ ಆಗಿದೆ ನನ್ನದು, ಎರಡು ನೋಟ ಆಗಿಲ್ಲ. ಒಂದು ನನಗೆ ಈ ಕಡೆದು ಕಾಣ್ತು, ಈ ಕಡೆ ಕಾಣ್ತಂತಿಲ್ಲ, ಎಲ್ಲ ನೋಟ ಒಟ್ಟಾಗಿ ನನಗೆ ಕಾಣ್ತಾ ಉಂಟು ಅಲ್ವಾ. ಈ ಕಣ್ಣಿಗೆ ಒಂದು ನೋಟ, ಈ ಕಣ್ಣಿಗೆ ಒಂದು ನೋಟ ಅಂತ ಕಾಣುವಂಥದ್ದಲ್ಲ. ಅದು ನೋಡೋಕೆ ಸ್ವಲ್ಪ ಭಾಗ ಆಗಿದ್ದಿರ್ಬೋದು, ಹೀಗೆ ಮುಚ್ಚಿದ್ರೆ ಅದು ಈ ಭಾಗ ಮುಚ್ಚಿ ಸ್ವಲ್ಪ ಭಾಗ ಆಗಿರ್ಬೋದು. ಆದರೆ ನೋಡಿ ಎರಡು ಕಣ್ಣಿನ ಮೂಲಕ ನಾನು ನೋಡಿದಾಗ ಏನಾಗಿದೆ, ಆ ನೋಡುವಂಥ ದೃಶ್ಯ ಅನ್ನೋದು ಮಾತ್ರ ಒಂದೇ ಆಗಿರ್ತದೆ. ಹಾಗಾಗಿ ಎರಡು ಕಣ್ಣಾದರೂ ಕೂಡ ನೋಡುವಂಥ ದೃಶ್ಯ ಮಾತ್ರ ಒಂದೇ ಆಗಿದೆ, ನೋಡುವಂಥ ನೋಟ ಒಂದೇ ಆಗಿದೆ ಹೇಳ್ತಾರೆ.
ಕಿವಿಗಳು ಎರಡು ಗೊತ್ತಿದೆ ನಿಮಗೆ ಕಿವಿಗಳು ಎರಡು ಇರುವಂತದ್ದು ಅಲ್ವಾ ಆದರೆ ಶಬ್ದ ಒಂದೇ ಕೇಳಿಸಿದ ಶಬ್ದ ಅಂತ ಎರಡು ಕಿವಿ ಮೂಲಕ ನಮಗೆ ಹೋಗಿ ಗ್ರಹಣ ಆಗ್ತದೆ ನಮಗೆ ಜ್ಞಾನಕ್ಕೆ ಅಲ್ವಾ ಶಬ್ದ ಈ ಕಿವಿ ಮುಚ್ಚಿ ಸ್ವಲ್ಪ ಶಬ್ದದ ಪ್ರಮಾಣ ಕಡಿಮೆ ಕೇಳಿಸ್ಬೋದು ವಿನಃ ಆದರೆ ಬೇರೆ ಈಗ ಈಚಿಂದ ಒಂದು ಶಬ್ದ ಈಚಿನ ಶಬ್ದ ಮಾಡೋದ್ರೆ ನಮಗೆ ಎರಡು ಶಬ್ದ ಆಗಿ ಆಗುತ್ತಲ್ಲ ಆ ಎರಡು ಶಬ್ದ ಮಿಕ್ಸ್ ಆಗಿ ಬರ್ತದೆ ಅಂದ್ರೆ ಸಪರೇಟ್ ಆಗಿ ಕೇಳಿಸೋದಿಲ್ಲ ಹಾಗಾಗಿ ಶಬ್ದ ಕೇಳಿಸೋದು ಒಂದೇ ಕಿವಿ ಎರಡಾದರೂ ಕೂಡ ಕೇಳಿಸಿದ ಗ್ರಹಣ ಶಕ್ತಿ ಮಾತ್ರ ಒಂದೇ ಆಗಿದೆ ಮೂಗಿನ ಹೊಳ್ಳೆಗಳು ಎರಡು ಹೊಳ್ಳೆ ಅಂದ್ರೆ ಎರಡು ಹೀಗೆ ತೂತಿರ್ತದಲ್ಲ ಅದಕ್ಕೆ ಹೊಳ್ಳೆ ಅಂತ ಹೇಳ್ತಾರೆ ಎರಡು ಪಾದಕ್ಕೆ ಹೀಗೆ ಹೊಳ್ಳೆಗಳು ಎರಡು ಆದರೆ ವಾಸನೆ ಒಂದು ನಾವು ಈ ಕಡೆಯಿಂದ ಒಳ್ಳೆಯದಾದ ಪರಿಮಳ ಈ ಕಡೆಯಿಂದ ಕೆಟ್ಟದಾದ ಪರಿಮಳ ತಗೊಳ್ಳಿಕ್ಕೆ ಆಗ್ತದ ಇಲ್ಲ ನಾವು ಎರಡನ್ನು ಕೂಡ ಒಟ್ಟಿಗೆ ತಗೊಂಡು ಮಿಕ್ಸ್ ಆಗ್ತದಷ್ಟೇ ವಿನಃ ಅದು ಸಪರೇಟ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹೀಗೆ ವಾಸನೆ ನಾವು ತಗೊಳ್ಳೋಗ ಮಾತ್ರ ಅದು ಒಂದೇ ಆಗಿರ್ತದೆ ಕೆಟ್ಟದು ಒಳ್ಳೆಯದು ಎರಡನ್ನು ನಾವು ಒಟ್ಟು ಮಾಡ್ಕೊಂಡು ಅದನ್ನು ಇನ್ನೊಂದು ರೂಪದಲ್ಲಿ ಕೇಳ್ತೇವೆ ಆಗ್ರಹಣಿಸ್ತೇವೆ ಆದರೆ ಅದು ಕೇಳುವ ವಾಸನೆ ಆಗ್ರಹಣ ಮಾಡೋದು ಮಾತ್ರ ಒಂದೇ ಆಗಿದೆ ಹೊಳ್ಳೆಗಳು ಎರಡಾದರೂ ಆಗ್ರಹಣಿಸುವುದು ಒಂದೇ ಚರ್ಮ ಬಹುವ್ಯಾಪಿಯಾದುದು ವ್ಯಾಪ್ತಿ ಅಂದ್ರೆ ಪ್ರದೇಶ ಬಹಳ ಬ್ರಾಡ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಅದಕ್ಕೆ ವ್ಯಾಪ್ತಿ ಅಂತ ಹೇಳ್ತೀವಿ ಇಡೀ ನಮ್ಮ ಮೈಯಲ್ಲಿ ಏನಿದೆ ಚರ್ಮ ಇದೆ ಎಲ್ಲಿ ನೋಡಿದ್ರು ಚರ್ಮವನ್ನು ಕಾಣ್ತೀರಿ ಹೊದಿಕೆ ಅಲ್ವಾ ಕೈ ನೋಡಿ ಇಲ್ಲಿ ನೋಡಿ ಎಲ್ಲಿ ನೋಡಿ ಎಲ್ಲಿ ನೋಡಿಕೊಂಡ್ರೆ ಚರ್ಮ ಇಡೀ ನಮ್ಮ ಶರೀರಕ್ಕೆ ವ್ಯಾಪವಾಗಿ ಯಾವ ರೀತಿ ನಾವು ಅಂಗಿ ಬಟ್ಟೆಗಳು ತೊಡ್ಕೊಳ್ತೇವೆ ಹಾಗೆಯೇ ಈ ಶರೀರಕ್ಕೆ ಚರ್ಮ ಅನ್ನೋದು ಒಂದು ಬಟ್ಟೆ ಗೊತ್ತಾಯ್ತಾ ಹೀಗೆ ಬಟ್ಟೆ ಹಾಗೆ ಹೊದಿಕೆ ಮಾಡ್ಕೊಂಡು ಇಲ್ಲಾಂದ್ರೆ ಓಪನ್ ಅಂದ್ರೆ ಏನಂತ ಚರ್ಮ ರಕ್ತ ಚರ್ಮದೊಳಗಿರುವಂತಹ ರಕ್ತ ಮಾಂಸ ಮೂಳೆಗಳಲ್ಲಿ ಕಾಣಿಸುವಂಥದ್ದು ಹಾಗಾಗಿ ಈ ಚರ್ಮ ಏನಾಗಿದೆ ನಮ್ಮ ಇಡೀ ಒಂದು ಶರೀರಕ್ಕೆ ಮುಚ್ಚುವಂಥದ್ದು ಹೊದಿಕೆ ಹಾಗೆ ಇದೆ ಸರ್ವ ವ್ಯಾಪ್ತವಾದುದು ಅಷ್ಟೇ ಅಲ್ಲ ಇದು ಹೇಳ್ತಾರೆ ಸ್ಪರ್ಶ ಒಂದು ಬಹುವ್ಯಾಪಿಯಾಗಿದ್ರೂ ಕೂಡ ನಮಗೆ ಎಲ್ಲಿದ್ದಾದ್ರೂ ಸ್ಪರ್ಶ ಮಾತ್ರ ಅದು ಒಂದೇ ಆಗಿದೆ ಅಲ್ಲೊಂದು ಕಡೆ ಸ್ಪರ್ಶ ಇಲ್ಲೊಂದು ಕಡೆ ಸ್ಪರ್ಶ ಬೇರೆ ಬೇರೆ ಸ್ಪರ್ಶ ಆದರೆ ಬೇರೆ ರೀತಿ ಆಗೋದಲ್ಲ ಅದು ಒಂದೇ ಆಗಿರೋ ಜ್ಞಾನದ ಮೂಲಕ ಅದು ಒಂದೇ ಆಗಿ ಆಗುವಂಥದ್ದು ಆದರೆ ನಾಲಿಗೆ ಹೀಗೆ ಅಲ್ಲ ನಮಗೆ ಕೊಟ್ಟಂತಹ ದೇವರು ಕೊಟ್ಟಂತಹ ನಾಲಿಗೆ ಅನ್ನೋದು ಮಾತ್ರ ಹೀಗೆಲ್ಲ ಎರಡು ಕೆಲಸವನ್ನು ಮಾಡ್ತದೆ ಏನು ಕೆಲಸ ಮಾಡ್ತದೆ ಅದು ಒಂದೇ ಇರುವಂಥದ್ದು ಮಾತ್ರ ಇದೆಲ್ಲವೂ ಕೂಡ ಎರಡೆರಡು ಉಂಟು ಆದರೆ ನಾಲಿಗೆ ಮಾತ್ರ ಒಂದೇ ಇರುವಂಥದ್ದು ಅಲ್ವಾ ಇದು ಬಹುವ್ಯಾಪಿಯಾದ ಚರ್ಮ ಇದೆಲ್ಲವೂ ಕೂಡ ಕಿವಿ ಮೂಗು ಕಂಡಿರುವಂಥದ್ದು ಎರಡು ನಾಲಿಗೆ ಒಂದೇ ಇದ್ರೂ ಕೂಡ ಕೆಲಸ ಮಾಡುತ್ತದೆ ಏನಾಗಿದೆ ಎರಡು ರೀತಿಯ ಕೆಲಸವನ್ನು ಮಾಡ್ತದೆ ಅದರ ಕೆಲಸ ಮಾತ್ರ ಏನು ಎರಡು ಆಗಿದೆ ಇರಲಿಕ್ಕೆ ಒಂದಾದರೆ ಮಾಡುವಂಥ ಕೆಲಸ ಎರಡಾಗಿದೆ ನಾಲಿಗೆಯ ಮುಖ್ಯ ಕೆಲಸ ಏನಿಗೆ ಎರಡು ನೋಡೋಣ ರುಚಿ ನೋಡುವುದು ಅದಕ್ಕೆ ಭೇದ ಭಾವ ಇಲ್ಲ ಅದು ಸಿಹಿ ಕಹಿ ಹುಳಿ ಖಾರ ಸಪ್ಪೆ ಎಲ್ಲದರ ರುಚಿ ನೋಡುತ್ತದೆ ರುಚಿ ಕೆಟ್ಟ ವಸ್ತುವನ್ನು ನಾಲಿಗೆ ದೇಹದ ಒಳಗೆ ಸೇರಿಸುವುದಿಲ್ಲ ರುಚಿ ಹಿತವಿದ್ದ ಸರಿಯಿದ್ದ ವಸ್ತುವನ್ನು ಮಾತ್ರ ಅದು ಒಳಗೆ ಕಳಿಸುತ್ತದೆ ಒಂದೊಮ್ಮೆ ಅಂಥದ್ದು ಒಳಹೊಕ್ಕರು ಹೊಟ್ಟೆ ಹೊರದಬ್ಬಿದಾಗ ನಾಲಿಗೆ ಅದಕ್ಕೆ ಸಹಾಯಕವಾಗಿ ಅದನ್ನು ತುಟಿಯಿಂದ ಹೊರಚೆಲ್ಲುತ್ತದೆ ದೇಹದ ಆರೋಗ್ಯವನ್ನು ಕಾಪಾಡುವ ವರ್ಧಿಸುವ ಶಕ್ತಿ ನಾಲಿಗೆಗೆ ಇದೆ ನಾಲಿಗೆಗೆ ಸ್ವಾರ್ಥವಿಲ್ಲ ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಬಾಯೊಳಗೆ ಹೋಗುವ ಬಾಯಿಂದ ಹೊರ ಹೋಗುವ ಯಾವುದೇ ಪದಾರ್ಥದ ಕಣವನ್ನು ಅದು ಇರಿಸಿಕೊಳ್ಳುವುದಿಲ್ಲ ಹಾಲು ನೀರು ಎಣ್ಣೆ ತುಪ್ಪ ಕೆನೆ ಪಾಕ ಸಿಹಿ ಬಿಸಿ ತಂಪು ಯಾವುದನ್ನು ಬೇಕಾದರೂ ನಾಲಿಗೆ ಸ್ವೀಕರಿಸುತ್ತದೆ ಆದರೆ ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಎಲ್ಲವನ್ನೂ ಸ್ವೀಕರಿಸಿಯೂ ತಾನು ನಿರ್ಲೇಪವಾಗಿರುತ್ತದೆ ಶುಭ್ರವಾಗಿರುತ್ತದೆ ಶುದ್ಧವಾಗಿರುತ್ತದೆ ಬದುಕಿನಲ್ಲಿ ಬಂದ ನೋವು ನಾಲಿಗೆಗೆ ನೋವು ನಲಿವು ಸುಖ ದುಃಖ ಏರುಪೇರುಗಳನ್ನು ಸ್ವೀಕರಿಸಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರಲೇಬೇಕೆಂಬುದನ್ನು ನಾಲಿಗೆ ಇಂಗಿತಗೊಳಿಸುತ್ತದೆ ಜೀವನ ವರ್ಧಕವಾದುದನ್ನು ಇಟ್ಟುಕೋ ಜೀವ ಕ್ಷೀಣಗೊಳಿಸುವುದನ್ನು ತ್ಯಜಿಸು ಎಂಬ ಸೂತ್ರ ಇಲ್ಲಿಯೇ ಇದೆ ಈಗ ನಾಲಿಗೆ ಪ್ರಧಾನ ಕೆಲಸವನ್ನು ಹೇಳ್ತಾ ಇದ್ದಾರೆ ಈಗ ನೋಡಿ ಏನು ಮಾಡ್ತೇವೆ ಪ್ರಧಾನವಾಗಿ ನಾವು ಹೇಳ್ತೇವೆ ಮೊದಲು ನಾಲಿಗೆ ಅಂತ ಕೂಡಲೇ ನಾವು ಅಂದ್ಕೊಳ್ತೇವೆ ಒಂದು ಮಾತನಾಡೋದು ಮತ್ತೊಂದು ರುಚಿಯನ್ನು ನೋಡೋದು ಅಂತೇಳಿ ಅಲ್ವಾ ಈಗ ಆ ರುಚಿ ನೋಡೋದನ್ನು ಹೇಳ್ತಾರೆ ಏನು ಅಂತ ಹೇಳಿ ಈ ಪಾಠದ ಇದರಲ್ಲಿ ಪ್ಯಾರದಲ್ಲಿ ನೋಡೋಣ ನಾಲಿಗೆ ಮುಖ್ಯ ಕೆಲಸ ರುಚಿ ನೋಡುವುದು ಮನುಷ್ಯನಿಗೆ ನಾಲಿಗೆ ಬೇಕೇ ಬೇಕು ಅಲ್ವಾ ಒಂದು ಜೀವ ಅನ್ನೋದನ್ನು ದೇವರು ಕೊಟ್ಟಿರ್ತಾನೆ ಆ ಜೀವಕ್ಕೆ ಒಂದು ಪೌಷ್ಟಿಕ ತುಂಬಬೇಕಾದ್ರೆ ಏನು ಬೇಕು ಬಾಯಿ ಬೇಕು ಬಾಯಿಯಲ್ಲಿ ಏನಿರಬೇಕು ಬಾಯಿಯಲ್ಲಿರುವಂತಹ ನಾಲಿಗೆ ಬೇಕು ನಾಲಿಗೆ ಮೂಲಕ ತಂದಂತಹ ತಿನ್ನಂತಹ ಆಹಾರವನ್ನು ಹಲ್ಲುಗಳ ಮೂಲಕ ಮನುಷ್ಯ ಏನು ಮಾಡ್ತಾನೆ ಜಗಿದು ಅದನ್ನು ತನ್ನ ಒಂದು ಜೀರ್ಣಶಕ್ತಿ ಆದಂತಹ ಹೊಟ್ಟೆಗೆ ಕಳಿಸಿಬಿಡ್ತಾನೆ ಅಲ್ವಾ ಹೀಗಿದ್ರೆ ಮಾತ್ರ ಮನುಷ್ಯನ ಜೀವಿಸಲಿಕ್ಕೆ ಸಾಧ್ಯ ಇಲ್ಲಾಂತಾದ್ರೆ ಸಾಧ್ಯ ಇಲ್ಲ ಹಾಗಾಗಿ ಅವನು ರುಚಿಯನ್ನು ನೋಡುದು ಯಾವುದರ ಮೂಲಕ ನಾಲಿಗೆ ಮೂಲಕ ಅಲ್ವಾ ರುಚಿಯಾದದನ್ನು ಮಾತ್ರ ತಿನ್ನಲಿಕ್ಕೆ ಬಯಸ್ತಾನೆ ಮನುಷ್ಯ ಅದೊಂದು ರೀತಿ ಮಾನವನ ಸಹಜ ಲಕ್ಷಣ ಅಲ್ವಾ ಏನಂದ್ರೆ ರುಚಿಯಾದದ್ದು ಮಾತ್ರ ಅವನ ಪ್ರಕಾರ ಏನಾಗಿದೆ ಅದು ಒಳ್ಳೆಯದು ಅಂತೇಳಿ ನಿಜವಾಗಿ ರುಚಿ ಅಂತ ಹೇಳಿದ್ರೆ ಕಹಿಯೂ ಕೂಡ ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಲಕ್ಷಣವೇ ಒಳ್ಳೆಯದೇ ಬೇಕಾಗಿರುವಂಥದ್ದೇ ನಾವಂತೇವೆ ಅಯ್ಯೋ ಸಿಹಿಯಾದದ್ದು ಮಾತ್ರ ಹದ ಖಾರ ಇರೋದು ಮಾತ್ರ ನಮ್ಮ ಇದಕ್ಕೆ ಹೊಟ್ಟೆಗೆ ಸರಿಯಾದ ನಮ್ಮ ಆರೋಗ್ಯ ಸರಿಯಾದ ಅಲ್ಲ ನಮ್ಮಲ್ಲಿ ಎಲ್ಲ ರುಚಿಯನ್ನು ನಾವು ನೋಡಲೇಬೇಕು ಅದೆಲ್ಲವೂ ನೋಡುವಂಥದ್ದು ಏನಾಗಿದೆ ನಾಲಿಗೆ ಆಗಿದೆ ಆ ನಾಲಿಗೆ ತಿಳಿಸಿದ ಸಿಹಿಯೋ ಕಹಿಯೋ ಉಪ್ಪೋ ಖಾರೋ ಅಂತೇಳಿ ಹೇಳುವಂಥದ್ದು ಹೀಗೆ ಆ ರುಚಿಯನ್ನು ಅದು
ನೋಡ್ತದೆ ಹೇಳ್ತಾರೆ ಕವಿಗಳು ಕೆಲಸ ಲೇಖಕರು ಹೇಳುವಂತದ್ದು ರುಚಿ ನೋಡುವುದು ಮುಖ್ಯ ಕೆಲಸ ಏನಾಗಿದೆ ರುಚಿ ನೋಡುವುದು ಅದಕ್ಕೆ ಭೇದ ಭಾವ ಇಲ್ಲ ಅದಕ್ಕೆ ಭೇದ ಅಂದ್ರೆ ಅವನ ಮೇಲು ಕೀಳು ಅನ್ನೋದಿಲ್ಲ ರುಚಿಯನ್ನು ನೋಡ್ತದೆ ಯಾವುದನ್ನು ನೋಡ್ತದೆ ಅಲ್ಲಿಗ ಅಲ್ವಾ ಭೇದ ಭಾವ ರೆಫರೆನ್ಸ್ ಇಲ್ಲ ಅದು ಸಿಹಿಯನ್ನು ನೋಡ್ತದೆ ಸಿಹಿಯಾದು ಅಲ್ವಾ ನಿಮಗೆ ಗೊತ್ತಿದೆ ಸಿಹಿ ಅಂದ್ರೆ ಅಮ್ಮ ತಿಂಡಿ ಮಾಡ್ತಾರೆ ಲಡ್ಡು ಮಾಡಿರ್ತಾರೆ ಆ ತಿಂಡಿಯಲ್ಲಿ ಬಹಳ ನಿಮಗೆ ಬಹಳ ಇಷ್ಟದ್ದು ಅದು ತಿಂತೀರಿ ನೀವು ತಿನ್ನುವಾಗ ನಿಮಗೆ ನಾಲಿಗೆ ಹೇಳ್ತದೆ ಇದು ಸಿಹಿಯಾದುದು ಅಲ್ವಾ ಗೊತ್ತಾಗ್ತದೆ ನಿಮಗೆ ಆ ಲಾಡು ಅಥವಾ ಇನ್ನೊಂದು ತಿಂತೀರಿ ಪಾಯಸೋ ಆಗ ಏನು ಗೊತ್ತಾಗ್ತದೆ ನಿಮಗೆ ಅದು ತಿಂಡಿ ಮಾಡಿದಂತದ್ದು ಬಹಳ ಸಿಹಿಯಾಗಿದೆ ಯಾವುದರ ಮೂಲಕ ಗೊತ್ತಾಯಿತು ನಿಮಗೆ ನಾಲಿಗೆ ಮೂಲಕ ಗೊತ್ತಾಯಿತು ನಾಲಿಗೆ ಏನು ಮಾಡ್ತದೆ ಜ್ಞಾನ ಕಲಿಸಿದ್ದು ಯಾವ ರುಚಿ ಅಂತೇಳಿ ಆಗ ಗೊತ್ತಾಗ್ತದೆ ಸಿಹಿಯಾದ ತಿಂಡಿ ಅಮ್ಮ ಮಾಡಿದ್ದು ಅಂತೇಳಿ ಹೀಗೆ ಸಿಹಿಯನ್ನು ನೋಡ್ತದೆ ಕಹಿ ಅಮ್ಮ ಕಹಿಯಾದ ಒಂದು ಪಲ್ಯವನ್ನು ಮಾಡಿರ್ತಾರೆ ಅಥವಾ ಕಹಿಯಾದ ಕಷಾಯವನ್ನು ಕೊಡ್ತಾರೆ ನಾಲಿಗೆಯಲ್ಲಿ ನಾಲಿಗೆ ಮೂಲಕ ಕುಡಿತೀರಿ ಕುಡಿಯುವಾಗ ಗೊತ್ತಾಗ ತಿಂತೀರಿ ಆ ಸಿಹಿಯಾದದ್ದು ಕಹಿಯಾದದ್ದನ್ನು ಗೊತ್ತಾಗ್ತದೆ ಜ್ಞಾನಕ್ಕೆ ಇದು ಕಹಿಯಾದ ವಸ್ತು ಅಂತ ಹೇಳಿ ಹೀಗೆ ಆ ಒಂದು ಬೇಡ ಅಂತ ಹೇಳ್ತೀರಿ ಆದರೆ ಬೇಡ ಅನ್ನೋದು ಸರಿಯಲ್ಲ ಕಹಿ ಕೂಡ ಸಿಹಿಯ ಜೊತೆಗೆ ಕಹಿ ಕೂಡಬೇಕು ಯಾವ ರೀತಿ ಯುಗಾದಿ ದಿವಸ ಏನು ಮಾಡ್ತೀವಿ ಬೇವು ಬೆಲ್ಲ ಜೊತೆಗೆ ತಿಂತೀರೋ ಅದೇ ರೀತಿ ನಮ್ಮ ಬಾಳಿನಲ್ಲಿ ಕೂಡ ಸಿಹಿ ಕಹಿ ಅನ್ನೋದು ಅತಿ ಮುಖ್ಯ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಈ ಉಳಿದ ಭಾಗವನ್ನು ಮಾಡೋಳಿದ್ದೇನೆ ಎಲ್ಲರೂ ನೀವು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ।